ನಾವಿವತ್ತು ಸಿಹಿ ಗೆಣಸಿನಿಂದ ಎರಡು ರೀತಿಯಲ್ಲಿ ಪಾಯಸ ಮಾಡೋ ವಿಧಾನ ನೋಡೋಣ. ತುಂಬ ರುಚಿಯಾಗಿರ್ತದೆ, ಬೇಗನೆ ಮಾಡುವಂಥ ಸುಲಭವಾದಂಥ ಒಂದು ಅಡುಗೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಕುಕ್ಕರಿಗೆ ಎರಡು ಕಪ್ ನೀರು ಹಾಕಿ ಅಡಿ ಒಂದು ತಟ್ಟೆ ಇಟ್ಟು ಒಂದು ಪಾತ್ರೆಗೆ ಒಂದು ಗೆಣಸನ್ನು ಹಾಕಿ ಈ ರೀತಿ ಇಟ್ಟು ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸಿ ಆಮೇಲೆ ಗೆಣಸಿನ ಸಿಪ್ಪೆ ತೆಗಿಬೇಕು. ಗೆಣಸನ್ನು ಡೈರೆಕ್ಟ್ ನೀರಿಗೆ ಹಾಕಿ ಬೇಯಿಸಿದರೆ ತುಂಬ ಮೆತ್ತಗಾಗ್ತದೆ. ಗೆಣಸಿನ ಸಿಪ್ಪೆನ ತೆಗೆದು ತುರಿದಿಟ್ಕೊಳ್ಬೇಕು. ನೀವು ತುರಿದ್ರೂ ಆಗ್ತದೆ ಅಥವಾ ಕೈಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹುಡಿ ಮಾಡಿದರೂ ಆಗ್ತದೆ, ಯಾಕಂದರೆ ನಂತರ ನಾವು ಪಾಯಸ ಮಾಡುವಾಗ ಅದು ಹೇಗಿದ್ರೂ ಕಳಲೆ ಹೋಗ್ತದೆ. ನಂತರ ಇಲ್ಲಿ ಒಂದು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಬಿಸಿ ಮಾಡಿ ಅದಕ್ಕೆ ಎರಡು ದೊಡ್ಡ ಚಮಚ ಗೋಡಂಬಿ ಹಾಕಿ ಕಂದು ಬಣ್ಣಕ್ಕೆ ಬರೋ ತನಕ ಅದನ್ನು ಚೆನ್ನಾಗಿ ಹುರಿದು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಬೇಕು. ಅದೇ ಉಳಿದ ತುಪ್ಪಕ್ಕೇ ಎರಡು ದೊಡ್ಡ ಚಮಚ ಆಗುವಷ್ಟು ಒಣದ್ರಾಕ್ಷಿ ಹಾಕಿ ಅದು ಚೆನ್ನಾಗಿ ಉಬ್ಬಿ ಬರೋ ತನಕ ಹುರಿದು ಅದನ್ನು ಕೂಡ ಒಂದು ತಟ್ಟೆಗೆ ಅಥವಾ ಒಂದು ಸಣ್ಣ ಕಪ್ಪಿಗೆ ತೆಗೆದಿಟ್ಕೊಳ್ಬೇಕು. ಈ ಉಳಿದಿರುವ ತುಪ್ಪ ಸಾಕು ನಮಗೆ ಗೆಣಸನ್ನ ಹುರಿಲಿಕ್ಕೆ. ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಈ ಬೇಯಿಸಿ ಇಟ್ಕೊಂಡಂಥ ಗೆಣಸನ್ನು ನಾವು ಹುರ್ಕೊಳ್ಬೇಕು. ಇಲ್ಲಿ ಹುರಿದು ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ, ನಂತರ ಉಪಯೋಗಿಸೋಣ. ಈಗ ಇದೇ ಬಾಣಲಿಗೆ ಅರ್ಧ ಲೀಟರ್ ಅಥವಾ 500 ml ಆಗುವಷ್ಟು ದಪ್ಪ ಕೆನೆಭರಿತ ಹಾಲು ಹಾಕಿದ್ದೇನೆ. ದಪ್ಪ ಕೆನೆಭರಿತ ಹಾಲನ್ನೇ ಉಪಯೋಗಿಸಿ ಪಾಯಸ ಮಾಡುವಾಗ. ಒಮ್ಮೆ ಚೆನ್ನಾಗಿ ಕಲಕಿ ನಂತರ ಮಧ್ಯಮ ಉರಿಯಲ್ಲಿ 5 ನಿಮಿಷ ಕುದಿಸಿ ಆಮೇಲೆ ಇದಕ್ಕೆ ಸಿಹಿ ಹಾಕಬೇಕು. ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೇನೆ, ನೀವು ಸಕ್ಕರೆ ಕೂಡ ಹಾಕ್ಬೋದು. ಕಂಡೆನ್ಸ್ ಮಿಲ್ಕ್ ಆದರೆ ಈ ಪಾಯಸದ ರುಚಿ ಮತ್ತು ಅದರ ಟೆಕ್ಸ್ಚರ್ ಎರಡೂ ಚೆನ್ನಾಗಿ ಬರ್ತದೆ. ನಾನು 120 ml ಆಗುವಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿದ್ದೇನೆ, ಅರ್ಧ ಕಪ್ ಆಗುವಷ್ಟು ಸಾಕಾಗ್ತದೆ. ಗೆಣಸು ಕೂಡ ಸಿಹಿ ಇರ್ತದೆ. ಒಮ್ಮೆ ಚೆನ್ನಾಗಿ ಕಲಕಿ ಮತ್ತೆ ಪುನಃ ಇದನ್ನು ಕುದಿಸಬೇಕು. ಹಾಗೆಯೇ ನಾನು ಕೇಸರಿ ಅರ್ಧ ಚಮಚ ಆಗುವಷ್ಟು ಬಿಸಿ ನೀರಲ್ಲಿ 10-15 ನಿಮಿಷ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಕಲಕಿ ಮತ್ತೆ 5 ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಕುದಿಸಲಿಕ್ಕಿದೆ. ಹಾಲು ಸ್ವಲ್ಪ ದಪ್ಪ ಆಗ್ತದೆ, ದಪ್ಪ ಆಗಬೇಕು. ನಂತರ ಇದಕ್ಕೆ ಮತ್ತೊಮ್ಮೆ ಇದನ್ನು ತಿರುವಿ ಈಗ ಇದಕ್ಕೆ ಗೆಣಸನ್ನು ನಾವು ಹಾಕ್ಬೋದು. ಹುರಿದು ತೆಗ್ದಿಟ್ಟಂಥ ಗೆಣಸು ಬೇಯಿಸಿ ನಂತರ 2 ನಿಮಿಷ ಹುರಿದು ತೆಗ್ದಿಟ್ಕೊಂಡಂಥ ಗೆಣಸು ಹಾಕಿ ಚೆನ್ನಾಗಿ ಕಲಕಿ ಸಣ್ಣ ಉರಿಯಲ್ಲಿ 2 ನಿಮಿಷ ಕುದಿಸಿ ನಂತರ ಹುರಿದ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿ ಅರ್ಧ ಚಮಚ ಏಲಕ್ಕಿ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಕಲಕಬೇಕು. ಇದೀಗ ಆಗಿದೆ ಪಾಯಸ. ಇದನ್ನ ಒಲೆಯಿಂದ ಕೆಳಗಿಳಿಸಿ ಒಂದು ಪಾತ್ರೆಗೆ ಹಾಕಿ ಅಥವಾ ಅದೇ ಪಾತ್ರೆಯಲ್ಲಾದರೂ ಪರವಾಗಿಲ್ಲ, ಪೂರ್ತಿ ತಣಿಬೇಕು. ತಣದ ಮೇಲೆ ನೀವು ಹೀಗೆ ಬಿಸಿನೂ ಕುಡಿಬಹುದು, ಆದರೆ ಫ್ರಿಜ್ನಲ್ಲಿ 1 ಗಂಟೆ ಇಟ್ಟು ಸ್ವಲ್ಪ ತಣ್ಣಗಾಗಿಸಿ ಕುಡಿಲಿಕ್ಕೆ ತುಂಬ ರುಚಿಯಾಗಿರ್ತದೆ ಗೆಣಸಿನ ಪಾಯಸ. ನೀವು ಹಾಗೇನೂ ಕೂಡ ಬಿಸಿಯಾಗಿಯೇ ಕೂಡ ಕುಡಿಬೋದು. ಇದು ಒಂದು ವಿಧ. ಇನ್ನೊಂದು ವಿಧ ಅಂದರೆ ನೀವು ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದು. ಸಿಹಿ ಗೆಣಸಿನ ಪಾಯಸಕ್ಕೆ ಇದೊಂದು ಒಳ್ಳೆಯ ಮ್ಯಾಚ್ ಆಗ್ತದೆ. ನಾನು ಮಾವಿನ ಹಣ್ಣು ಹಾಕಿದ್ದೇನೆ, ಬಾಳೆಹಣ್ಣು ಕೂಡ ಹಾಕ್ಬೋದು. ನೀವು ಆ್ಯಪಲ್ ಹಾಕೋದಿದ್ರೆ ತುರಿದು ಹಾಕಬೇಕು. ಇದನ್ನ ಹೇಗೆ ಚೆನ್ನಾಗಿ ಕಲಸಿ 1 ಮಾವಿನ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಹಾಕಿ ಪಾಯಸಕ್ಕೆ ಹಾಕಿ ಕಲಸಿ ನಾವು ಇದನ್ನ ಸೇವಿಸ್ಬೋದು. ಇದು ಒಬ್ಬರಿಗೆ ಸರ್ವ್ ಮಾಡೋದಿದ್ರೆ 1 ಮಾವಿನ ಹಣ್ಣು ಹೀಗೆ ಹಾಕಿ ಕುಡಿಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.